ಭಾರತೀಯ ಪದ್ಧತಿಯ ಪ್ರಕಾರ ಹೊಸ ವರ್ಷ ಪ್ರಾರಂಭವಾಗುವುದು ಯುಗಾದಿಯಿಂದ. ಹಿಂದೂ ಪಂಚಾಂಗವು 12 ಮಾಸಗಳು 30 ತಿಥಿಗಳು ಮತ್ತು 6 ಋತುಗಳನ್ನು ಹೊಂದಿವೆ. ಬನ್ನಿ ಅವುಗಳನ್ನು ತಿಳಿಯೋಣ. ಮಾಸಗಳು: ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ತಿಥಿಗಳು: ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ. ಋತುಗಳು: ಚೈತ್ರ ವೈಶಾಖಕ್ಕೆ ವಸಂತ ಋತು, ಜ್ಯೇಷ್ಠ ಆಷಾಢಕ್ಕೆ ಗ್ರೀಷ್ಮ ಋತು, ಶ್ರಾವಣ ಭಾದ್ರಪದಕ್ಕೆ ವರ್ಷ ಋತು, ಆಶ್ವೀಜ ಕಾರ್ತೀಕಕ್ಕೆ ಶರದ್ ಋತು, ಮಾರ್ಗಶಿರ ಪುಷ್ಯಕ್ಕೆ ಹೇಮಂತ ಋತು, ಮಾಘ ಫಾಲ್ಗುಣಕ್ಕೆ ಶಿಶಿರ ಋತು. ಕಲಿಕೆ ಎಂಬುದು ನಿರಂತರ, ಅದು ಸಾಗುತ್ತಲೇ ಇರಲಿ. ಧನ್ಯವಾದಗಳು.